ನಾವು ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗ್ತೇವೆ. ನಿಮ್ಗೇನು ನಿಮಗೆ ಆ ಜೀವನಕ್ಕೆ ತೊಂದರೆ ಆಗ್ಬಾರ್ದು ಆ ರೀತಿ ಏನು ಸಹಾಯ ಬೇಕು ಮಾಡಿಸ್ಕೊಡ್ತೇವೆ. ಹ್ಞೂ, ನೀವು ಸಹ ಕೆಲಸ ಕೊಡ್ಸಿದ ಮೇಲೆ ಏನಂದರೆ ನಮಗೆ ಕೆಲಸನೂ ಕೊಡ್ತಾರೆ ತಾಯಿಗೆ. ಅದೇ ನಾನು ಸಾಲ ತಗೊಳ್ಳೋಕ್ಕೆ ಏನು ಬೇಕು ನಿಮಗೆ ಅದನ್ನು ಕೇಳ್ತೀನಿ. ಯಾವುದಕ್ಕೆ ಸಾಲ ಬೇಕು ಅದನ್ನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ತಗೊಂಡ್ರಲ್ಲಿ ನೀವು ರಾಮೇಗೌಡರಿಗೆ ಒಂಚೂರು ಮಾರ್ಗದರ್ಶನ ಕೊಟ್ಬಿಡಿ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ. ನಾನು ಮಾತಾಡಿದ್ದೀನಿ, ಮಾತಾಡ್ತೀನಿ ಕಾರ್ಪೊರೇಷನ್ ಅವ್ರಿಗೆ ಹೇಳ್ತೀನಿ. ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಮಾಡಿ ಅವ್ರ ಹೆಸರು ಬಿಟ್ಟಬೇಕು. ಕೆಲಸ ಕೆಲಸಕ್ಕೆ ಕೊಡ್ತೀರಲ್ಲ ಅವ್ರ ಹೆಸರು ಮಾಡಿ ತಗೊಳ್ಳಿ. ಸಾಲ ಕೊಡಬೇಕು ಅಂತ ನನ್ನ ಗಂಡಿಗೆ ನೀವೆಲ್ಲರೂ ನೀವು ಖಂಡಿತ ಮಾಡ್ತೀವಪ್ಪ. ಅಷ್ಟು ಜನಕ್ಕೂ ಶಿಕ್ಷೆ ಆಗಬೇಕು ನನಗೆ ಇದೆಲ್ಲ ಭರವಸೆಗಳಿಗಿಂತ ನನಗೆ ನೀವು ಕೊಡಬೇಕಾಗಿರೋದು ಒಂದೇ ಭರವಸೆ. ನಾನು ಫಸ್ಟು ದಿನದಿಂದ ಇಲ್ಲಿವರೆಗೂ ಎಲ್ಲರ ಹತ್ರ ಕೇಳ್ಕೊತಿರೋದೇ ಒಂದು, ನೀವು ನೋಡ್ತಾ ಇರ್ಬೋದು, ನನ್ನ ಗಂಡನಿಗೆ ನ್ಯಾಯ ಕೊಡಿಸ್ಬೇಕು. ಖಂಡಿತ ಮಾಡಿ. ಧರ್ಮಕ್ಕಾಗಿ ಹೋರಾಡಿರೋ ನನ್ನ ಗಂಡನಿಗೆ ನೀವು ನ್ಯಾಯ ಕೊಡಿಸ್ಬೇಕು. ಏನು ಕೊಲೆಗೀಡಾಗಿದ್ದರೆ ಇದು ನಮಗೆ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ. ಏನಿದು ನಮ್ಮ ಕಾರ್ಯಕರ್ತರು ಬದುಕೋದೇ ಕಷ್ಟ ಆಗಿದೆ. ಇದು ಇದು ಒಂದೇ ಅಲ್ಲ, ಈಗ ಕೊಳ್ಳೇಗಾಲದಲ್ಲಿ ಕಿರಣ್ ಅನ್ನೋರ ಮೇಲೆ ದೌರ್ಜನ್ಯ ಮುಂದಿಡ್ಕೊಂಡು ನಮ್ಮ ನೋಡಿ ನಮ್ಮ ಹೆಣ್ಮಗಳು ಸಹೋದರಿ ಮದುವೆಯಾಗಿ ಎಷ್ಟು 5 ವರ್ಷ ಆಗಿದೆ, ಒಂದು ಮಗು ಇದೆ, ಅವ್ರ ತಾಯಿ ಅವರ ದುಃಖ ನಮ್ಮ ಹತ್ರ ತೋರ್ಕೊಂಡಿದ್ದು ನಮಗೆ ಭಾಳ ನಮಗೆ ನೋವಾಗುತ್ತೆ. ಇಂಥ ಘಟನೆಗಳು ರಾಜ್ಯಾದ್ಯಂತ ಎಲ್ಲ ಕಡೆ ಆಗ್ತಾಯಿವೆ. ನಮ್ಮ ಪಕ್ಷದ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಭಾಳ ಹುಷಾರಾಗಿರ್ಬೇಕು. ಏನಂದರೆ ನಮ್ಮ ಎಚ್ಚರಿಕೆ ನಮ್ಮ ಕೈಲಿರಬೇಕು ಅನಿಸುತ್ತೆ. ಸರ್ಕಾರವನ್ನು ಒತ್ತಾಯ ಮಾಡಬೇಕು, ಏನು ಕಾನೂನನ್ನು ಕೈಗೆ ತಗೊಂಡು ಈ ರೀತಿ ಕೊಲೆಗಳನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕ್ತಿದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಅನಿಸುತ್ತೆ. ನಮಗೆ ತುಂಬ ದುಃಖ ಆಗಿದೆ. ಈಗ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಸಹೋದರಿ ಜೊತೆ ಇರುತ್ತೆ, ಇದಕ್ಕೆ ದಾರಿ ಮಾಡಿಕೊಳ್ಳಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲದೆ ಸರ್ಕಾರದಲ್ಲಿ ಅವಕಾಶ ಇದೆ, ಅಟ್ರಾಸಿಟಿ ಕಾಯ್ದೆಯಲ್ಲಿ ಕೆಲಸ ಕೊಡ್ತಾರೆ, ಮತ್ತು 8.5 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ, ಮತ್ತು ಕೆಲಸಕ್ಕೆ ಈಗಾಗಲೇ ದಾಖಲಾತಿಯನ್ನು ಸಲ್ಲಿಸಲಿಕ್ಕೆ ಹೇಳಿದ್ದೇನೆ, ಮತ್ತು ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೇನೆ. ಇದ್ರ ಜೊತೆಗೆ ನಮ್ಮ ಟ್ರೈಬಲ್ ಕಾರ್ಪೊರೇಷನಿಂದ ಸಾಲ ಸೌಲಭ್ಯ ಪಡೀಲಿಕ್ಕೂ ಕೂಡ ಅವಕಾಶ ಇದೆ. ನಾನು ಅದಕ್ಕೆ ನಮ್ಮ ಸಹೋದರಿಗೆ ಹೇಳಿದ್ದೀನಿ, ನೀವು ಸಾಲ ತಗೊಳ್ಳಿ, ಏನಾದರೂ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ. ಕಾನೂನಿನಲ್ಲಿ ಅವಕಾಶದ ಏನು ಮನೆ ಇಲ್ಲದೇ ಮನೆ ಕೂಡ ಕಟ್ಕೊಡ್ಲಿಕ್ಕೆ ಅವಕಾಶ ಆಯಿತು, ಆದರೆ ಮನೆ ಇವ್ರಿಗೆ ಇರೋದರಿಂದ ತಕ್ಷಣಕ್ಕೆ ಸರ್ಕಾರದ ಕಾನೂನು ಪ್ರಕಾರ ಅವರಿಗೆ ಕೆಲಸ, ಮಕ್ಕಳಿಗೆ ಎಜುಕೇಷನ್ನು, ಮತ್ತು ಸಾಲ ಸೌಲಭ್ಯ ಇಷ್ಟನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ.